ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಗುರುಚರಿತ್ರೆಯನ್ನು ದಿನಕ್ಕೊಂದ ಅಧ್ಯಾಯದಂತೆ ತಿಳಿದುಕೊಳ್ಳೋಣ. ಈ ದಿನ ಮೊದಲನೇ ಅಧ್ಯಾಯ ಪ್ರಾರಂಭ. ಶ್ರೀ ಗುರುಭ್ಯೋ ನಮಃ. ಸಾರರೂಪ ಶ್ರೀ ಗುರುಚರಿತ್ರೆ ಪ್ರಾರಂಭ, ಮೊದಲನೇ ಅಧ್ಯಾಯ. ಹರಿಹಿ ಓಂ. ಶ್ರೀಮನ್ ಮಹಾಗಣಾಧಿಪತಯೇ ನಮಃ, ಸರಸ್ವತ್ಯೈ ನಮಃ, ಗುರುಭ್ಯೋ ನಮಃ. ವಿಘ್ನ ವಿನಾಶಕನಾದ ಗಣಪತಿಯೇ ನಿನಗೆ ನಮಸ್ಕರಿಸುವೆನು. ಮತಿಪ್ರದಾಯಕಳಾದ ಸರಸ್ವತೀ ದೇವಿಯೇ ನಿನಗೆ ನಮಸ್ಕರಿಸುವೆನು. ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತರಾದ ಬ್ರಹ್ಮ ವಿಷ್ಣು ಮಹೇಶ್ವರರೇ ನಿಮಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ತ್ರಿಮೂರ್ತಿ ರೂಪನಾದ ದತ್ತಾತ್ರೇಯ ಮಹಾಗುರುವೇ ನಿನಗೆ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಶ್ರೀ ಗುರುಚರಿತ್ರೆಯನ್ನು ವಿವರಿಸಲು ನೀವೆಲ್ಲರೂ ನನಗೆ ಶ್ರದ್ಧೆ ಭಕ್ತಿ ಜ್ಞಾನಾದಿಗಳನ್ನು ನೀಡಿ ಆಶೀರ್ವದಿಸಿರಿ. ಶ್ರೀ ಗುರುಚರಿತ್ರೆಯು ಕಾಮಧೇನು ಕಲ್ಪವೃಕ್ಷಗಳಂತೆ ತಕ್ಷಣವೇ ಫಲದಾಯಕವಾಗಿರುತ್ತದೆ. ಅದನ್ನು ಓದುವುದರಿಂದಲೂ ಕೇಳುವುದರಿಂದಲೂ ಸುಜ್ಞಾನ ಉಂಟಾಗುತ್ತದೆ. ಬ್ರಹ್ಮ ವಿಷ್ಣು ಮಹೇಶ್ವರರು ದತ್ತಾತ್ರೇಯ ರೂಪದಿಂದ ಭೂಮಿಯಲ್ಲಿ ಅವತರಿಸಿದರು. ಮುಂದೆ ಅವರೇ ಶ್ರೀಪಾದ ಶ್ರೀವಲ್ಲಭ ಎಂಬ ಹೆಸರಿನ ಕುರುವಪುರದಲ್ಲಿ, ಅಂದರೆ ಈಗಿನ ಕುರುಗಡ್ಡೆಯಲ್ಲಿ ಅವತರಿಸಿ ಕೆಲ ಕಾಲ ಭಕ್ತೋದ್ಧಾರದ ಕಾರ್ಯ ಮಾಡಿದರು. ನಂತರ ಅದೇ ಗುರುಗಳೇ ಶ್ರೀ ನೃಸಿಂಹ ಸರಸ್ವತಿ ಯತಿಗಳೆಂಬ ಅಭಿದಾನದಿಂದ ಅವತರಿಸಿ ಔದುಂಬರ ಅಂದರೆ ಬಿಲ್ಲವಡಿ ನರಸಿಂಹವಾಡಿ ಗಾಣಗಾಪುರದಲ್ಲಿ ವಾಸ ಮಾಡಿದರು. ಗುರುಗಳು ವಾಸ ಮಾಡಿದ ಗ್ರಾಮಗಳ ಮಹಿಮೆಯು ಅಪಾರವಾಗಿರುತ್ತದೆ. ಪ್ರತಿನಿತ್ಯ ಅಲ್ಲಿ ಜಾತ್ರೆಗೆ ಬಂದಂತೆ ಭಕ್ತರು ಸೇರುತ್ತಾರೆ. ಶ್ರದ್ಧೆ ಭಕ್ತಿಗಳಿಂದ ಅಲ್ಲಿ ನಿಂತು ಸೇವೆ ಆರಾಧನೆಗಳನ್ನು ಮಾಡಿ ತಮ್ಮ ಮನೋಪೇಕ್ಷೆಯ ಫಲಗಳನ್ನು ಪಡೆದು ಧನ್ಯರಾಗುತ್ತಾರೆ. ಇಂಥ ಮಹಾಮಹಿಮರಾದ ಗುರುಗಳ ಚರಿತ್ರೆಯನ್ನು ಬರೆಯುವುದಕ್ಕಾಗಿ ಪ್ರೇರಣೆ ನೀಡಿದೆಂದು ನಾನು ನನ್ನ ಪೂರ್ವಜರನ್ನು ಈಗ ಪ್ರಾರ್ಥಿಸಿಕೊಳ್ಳುತ್ತೇನೆ. ಆಪಸ್ತಂಭ ಶಾಖೆಯ ಕೌಂಡಿನ್ಯ ಗೋತ್ರದ ಸಾಯಂದೇವನೆಂಬುವನು ನಮ್ಮ ಮನೆತನದ ಮೂಲ ಪುರುಷನು. ಆತನ ಮಗನು ನಾಗನಾಥನು, ನಾಗನಾಥನ ಮಗ ದೇವರಾಯನು, ನನ್ನ ತಂದೆಯಾದ ಗಂಗಾಧರನು. ಈ ದೇವರಾಯನ ಮಗನು ನಮ್ಮ ಪೂರ್ವಜರೆಲ್ಲರೂ ಗುರುಗಳಲ್ಲಿ ಅಪಾರ ಭಕ್ತಿಯುಳ್ಳವರಾಗಿದ್ದರು. ಅವರೆಲ್ಲರೂ ನನ್ನ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿ ಪರಮ ಪವಿತ್ರತೆಯಾದ ನನ್ನ ತಾಯಿ ಚಂಪಾದೇವಿಗೂ ನಮನಗಳನ್ನು ಸಲ್ಲಿಸಿ ಶ್ರೀ ಗುರುಚರಿತ್ರೆಯನ್ನು ಪ್ರಾರಂಭಿಸುತ್ತೇನೆ. ಗುರುಗಳಾದ ನರಸಿಂಹ ಸರಸ್ವತಿ ಯತಿಗಳ ಹೆಸರೇ ನನ್ನದಾಗಿರುವುದರಿಂದ, ಅರ್ಥಾತ್ ನನ್ನ ಹೆಸರು ಸರಸ್ವತಿ ಎಂದು ಇರುವ ಪ್ರಯುಕ್ತ ನಾನು ನನ್ನ ಹೆಸರನ್ನು ನಾಮಧಾರಕ ಎಂದು ಸೂಚ್ಯವಾಗಿ ಇಟ್ಟುಕೊಂಡು ಈ ಪವಿತ್ರ ಕಥಾನಕವನ್ನು ಆರಂಭಿಸುತ್ತೇನೆ. ನಾಮಧಾರಕನೆಂಬ ಗುರುಭಕ್ತನು ಬಹಳಷ್ಟು ಕಷ್ಟ ನಷ್ಟಗಳಿಗೆ ಸಿಕ್ಕು ಪ್ರತಿನಿತ್ಯ ಗುರುಧ್ಯಾನದಲ್ಲಿಯೇ ಬಹು ಪ್ರಯಾಸದಿಂದ ಕಾಲ ಕಳೆಯುತ್ತಿದ್ದನು. ಒಂದು ಸಲ ಆತನು ತನ್ನ ಕಷ್ಟ ವಿಮೋಚನೆಗಾಗಿ ಗುರುದರ್ಶನ ಮಾಡಿಕೊಳ್ಳಲೇಬೇಕೆಂಬ ಮನೋನಿರ್ಧಾರದಿಂದ ಗಾಣಗಾಪುರಕ್ಕೆ ಹೊರಟನು. ಗುರುದರ್ಶನವಾಗಬೇಕು ಇಲ್ಲವೇ ನನ್ನ ದೇಹ ಪತನವಾಗಬೇಕು ಎಂಬ ಮನೋನಿರ್ಧಾರದಿಂದ ಆತನು ಹಗಲು ರಾತ್ರಿಯನ್ನದೇ ಅಖಂಡವಾಗಿ ಗುರುನಾಮಸ್ಮರಣೆ ಮಾಡುತ್ತಾ ಸಾಗಿದನು. ಗುರುಚರಣಗಳಲ್ಲಿಯೇ ಆತನ ಮನಸ್ಸು ಲೀನವಾದದ್ದರಿಂದ ದೇಹದ ಆಯಾಸ ಹಸಿವೆ ನೀರಡಿಕೆಗಳ ಕಡೆಗೆ ಅವನ ಗಮನವಿರಲಿಲ್ಲ. ಆತನು ಮನಸ್ಸಿನಲ್ಲಿಯೇ ಗುರುಗಳನ್ನು ಕುರಿತು ಈ ರೀತಿ ಪ್ರಾರ್ಥಿಸತೊಡಗಿದನು. ಅದು ಹೇಗೆಂದರೆ, ಹೇ ದಯಾಘನನಾದ ಗುರುದೇವ, ನನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀನೇ ಆಗಿರುವಿ. ನಿನ್ನ ಹೊರತಾಗಿ ನನ್ನ ಈ ತರದ ದೀನಾವಸ್ಥೆಯನ್ನು ಕಂಡು ನೀನು ಸುಮ್ಮನಿರುವೆಯಲ್ಲ. ಅಂದ ಮೇಲೆ ನಿನಗೆ ಕೃಪಾಸಾಗರನೆಂದು ಹೇಗೆ ಕರೆಯಬೇಕು? ನೀನು ತ್ರಿಮೂರ್ತಿ ರೂಪನು, ಇಡೀ ವಿಶ್ವದಲ್ಲಿಯೇ ಇರುವೆ ಮೊದಲ್ಗೊಂಡು 84 ಲಕ್ಷ ಜೀವಿಗಳಿಗೂ ದಾತೃವೆನಿಸಿರುವಿ. ಅಂದ ಮೇಲೆ ನಿನ್ನನ್ನು ಬಿಟ್ಟು ನಾನು ಬೇರೆ ಯಾರಲ್ಲಿ ಮೊರೆ ಇಡಲಿ? ಒಂದು ವೇಳೆ ನನ್ನಿಂದ ಏನಾದರೂ ಪಡೆದುಕೊಂಡು ಫಲ ಕೊಡಬೇಕೆಂಬ ವಿಚಾರ ನಿನಗಿದ್ದರೆ ನಾನು ನಿರುಪಾಯನು. ಯಾಕೆಂದರೆ ಮಗುವಿಗೆ ಹಸಿವೆಯಾದಾಗ
ಅಳುವುದೊಂದನ್ನು ಬಿಟ್ಟರೆ ಇನ್ನೇನೂ ಗೊತ್ತಿರುವುದಿಲ್ಲ. ತಾಯಿಯಾದವಳೇ ತನ್ನ ಮಗುವಿನ ರೋದನದ ಧ್ವನಿಯನ್ನಾಲಿಸಿ ಧಾವಿಸಿ ಬಂದು ಮೊಲೆಯುಣಿಸುತ್ತಾಳೆ. ಅದರಂತೆ ನಿನ್ನ ನಾಮ ಸ್ಮರಣೆ ಮಾಡುವುದೊಂದನ್ನುಳಿದು ನಮಗೇನೂ ಗೊತ್ತಿಲ್ಲ. ನೀನೇ ನನ್ನ ದೀನ ಸ್ಥಿತಿಯನ್ನು ಗುರುತಿಸಿ ಉದ್ಧರಿಸಬೇಕಾದದ್ದು ನಿನ್ನ ಹೊಣೆಗಾರಿಕೆಯಾಗಿದೆ. ನನ್ನ ತಂದೆ ತಾತ ಮುತ್ತಾತಂದಿರ ಕಾಲದಿಂದಲೂ ನಮ್ಮ ಮನೆತನದವರೆಲ್ಲ ನಿನ್ನ ಆರಾಧಕರಾಗಿ ಹೀಗಿದ್ದು ನೀನೇಕೆ ನನ್ನ ಮೇಲೆ ಕೃಪೆ ಮಾಡದಾಗಿರುವೆ? ನಾನು ಮಾಡಿರುವ ತಪ್ಪಾದರೂ ಏನು? ಈ ದಿವಸ ಈ ದೇಹ ಪತನವಾದರೂ ಚಿಂತೆಯಿಲ್ಲ, ನಿನ್ನ ದರ್ಶನ ಪಡೆಯದೆ ನಾನು ಬಿಡುವುದಿಲ್ಲ ಎಂದು ಅನನ್ಯ ಭಕ್ತಿಯಿಂದ ನಿಷ್ಠೆಗಳಿಂದ ಮಾರ್ಗ ಕ್ರಮಿಸುತ್ತಿರಲು ಕೃಪಾಳುವಾದ ಗುರುದೇವನು ತಕ್ಷಣವೇ ಆತನ ಚಿತ್ರದಲ್ಲಿ ಪ್ರಕಟನಾದನು. ನಾಮಧಾರಕನು ಆನಂದದಿಂದ ಗುರುಮೂರ್ತಿಯನ್ನು ಷೋಡಶೋಪಚಾರಗಳಿಂದ ಪೂಜಿಸಿದ ನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 1ನೇ ಅಧ್ಯಾಯ.